ಪ್ರತಿಭಾವಂತ ನಟ ಎಸ್ ಅವರು ನಿರ್ಮಿಸಿ ನಟಿಸಿರುವಂತಹ ಕೆಜಿಎಫ್ ಚಲನಚಿತ್ರದ ತಮಿಳು ಅವತರಣಿಕೆಗೆ ತಡೆಯನ್ನು ಒಡ್ಡಿದ್ದಾರೆ. ಅಲ್ಲಿನ ವಿತರಕ ವಿಶಾಲ್ ರವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ. ತಮಿಳು ನಿರ್ಮಾಪಕರು ಕೆಜಿಎಫ್ ಚಿತ್ರಗಳು ಬಿಡುಗಡೆ ಆಗಬಾರದು ಅಂತ ಹೇಳಿ ನಿನ್ನೆಯಿಂದ ಥಿಯೇಟರ್ಗಳನ್ನ ಕೊಡ್ತಾ ಇಲ್ಲ. ಇಲ್ಲಿ ರಜನಿಕಾಂತ್ ಆದಿಯಾಗಿ ಎಲ್ಲರ ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗ್ತದೆ ಅಲ್ಲಿ ತಿಳಿ ಚಿತ್ರಗಳು. ಆದ್ರೆ ಕನ್ನಡದ ನಟ ಮಾಡಿರುವಂತಹ ಚಿತ್ರ ಅಲ್ಲಿ ಬಿಡುಗಡೆಗೆ ಅವಕಾಶ ಕೊಡ್ತಾರೋದ್ರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಾಳೆ ಬೆಳಗ್ಗೆ 12 ಗಂಟೆಯ ಒಳಗಾಗಿ ಕನ್ನಡದ ಎಸ್ತರ ನಟದ ಕೆಜಿಎಫ್ ಚಿತ್ರ ತಮಿಳುನಾಡಿನಲ್ಲಿ ಬಿಡುಗಡೆ ಆಗದೆ ಹೋದ್ರೆ ಇಡೀ ರಾಜ್ಯಾದ್ಯಂತ ತಮಿಳು ಸಿನಿಮಾಗಳನ್ನು ಬಂದ್ ಮಾಡುವಂತ, ತಮಿಳು ಸಾರಿಗೆಯನ್ನು ತಡೆಯುವಂತ, ತಮಿಳು ಹಾಲುಗಳನ್ನು ತಡೆಗಟ್ಟುವಂತ, ತಮಿಳು ಪತ್ರಿಕೆಗಳನ್ನು ತಡೆಗಟ್ಟುವಂತ ಕೆಲಸವನ್ನ ಕಸ್ತೂರಿ ಕರ್ನಾಟಕ ಜನಪರವಾಗಿ ಮಾಡ್ತದೆ. ಯಾವುದೇ ಕಾರಣಕ್ಕೂ ತಮಿಳು ನಾಡಿನಲ್ಲಿ ಬರ್ತಕ್ಕಂತ ಯಾವುದೇ ಉತ್ಪನ್ನಗಳನ್ನ ಈ ರಾಜ್ಯಕ್ಕೆ ಬರೋಕೆ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗೆ ವಿಶಾಲ್ ವಿತರಕ ವಿಶಾಲ್ ಮೇಲೆ ಹಲ್ಲೆ ಮಾಡಿದಂತ ತಮಿಳು ಭಾಷಾಂಧರು ಅವ್ರನ್ನ ಬಂಧಿಸಬೇಕು, 24 ಗಂಟೆಗಳಿಗೆ ಬಂಧಿಸಬೇಕು. ಹಾಗಾಗಿ ಇವತ್ತು ತಮಿಳುನಾಡಿನ ಎಲ್ಲ ಚಿತ್ರಮಂದಿರಗಳನ್ನ ಬಂದ್ ಮಾಡ್ತೇವೆ ಅನ್ನುವಂತ ಘೋಷಣೆ ಹೋಗ್ತಾ ಇವತ್ತು ತಮಿಳು ಸಿನಿಮಾಗಳನ್ನ ಪೋಸ್ಟ್ಗೆ ಬೆಂಕಿ ಹಚ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಬ್ಬ ಯಶರ ಕೆಜಿಎಫ್ ಚಿತ್ರಕ್ಕೆ 200 ಥಿಯೇಟರ್ಲ್ಲಿ ಬಿಡುಗಡೆ ಆದ್ದರಿಂದ ನನ್ನ ಅಲ್ಲಿ ತಡೆದಿದ್ದಾರೆ. ನಾವು ಕೂಡ ರಾಜ್ಯದ ಯಾವುದೇ ಮೂಲೆ ಆಗಲಿ ತಮಿಳು ಸಿನಿಮಾಗಳು ಎಲ್ಲ ಪ್ರವೇಶ ಆಗ್ತಾರೂ ಕೂಡ ತಡಿತೇವೆ ಅಂತೇಳಿ ಇವತ್ತು ಸರ್ಕಾರಕ್ಕೆ ಒತ್ತಾಯ ಹೇಳ್ತಾ ಇದ್ದೇವೆ. ನೆರೆ ರಾಜ್ಯದ ತಮಿಳು ಸಿನಿಮಾಗಳು ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ತಮಿಳುನಾಡು ಸಿನಿಮಾ ನಿಲ್ಲಿಸಿ ಕನ್ನಡ ವಿರೋಧಿಗಳಿಗೆ.